ಈಗ ನಾಡಗೀತೆ ಶಬಿಕರೆಲ್ಲರೂ ಎದುರು ನಿಲ್ಲಬೇಕಂತ ಹೇಳಿ ಕೋರ್ಕೊಳ್ತಾ ಇದ್ದೀನಿ. ಉಪನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಣ್ಯಮಾನ್ಯರನ್ನು ಮತ್ತು ಸಭಿಕರೆಲ್ಲರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಕನ್ನಡ ವಿಶ್ವವಿದ್ಯಾಲಯದ ಮಾನ್ಯ ಕುಲಸಚಿವರು. ಎಲ್ಲರಿಗೂ ನಮಸ್ಕಾರ. ಹಿರಿಯರು ಮತ್ತು ಈ ಸಭಾಂಗಣದಲ್ಲಿ ನೆರೆದಿರುವ ಸಹೃದಯ, ಕನ್ನಡ ವಿಶ್ವವಿದ್ಯಾಲಯ ಅಭಿವೃದ್ಧಿ ಅಧ್ಯಯನ ವಿಭಾಗದ ಮುಖಾಂತರ ಆಯೋಜಿಸಿರುವ ಪೊಲಿಟಿಕಲ್ ಎಕಾನಮಿ ಆಫ್ ತ್ರಿಪುರ ಎಂಬ ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಈ ಉಪನ್ಯಾಸವನ್ನು ನೀಡಲು ನಮ್ಮ ಮಾನ್ಯ ಕುಲಪತಿಯವರ ಕರೆಯನ್ನು ಒಪ್ಪಿ ಹೋರಾಟಗಾರರು, ಸಮಾನತೆಯ ಕನಸುಗಾರರು, ತ್ರಿಪುರ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳೂ ಆಗಿರುವ ಶ್ರೀ ಮಾಣಿಕ್ ಸರ್ಕಾರ್ ಅವರು ಬಂದಿದ್ದಾರೆ. ಅವರಿಗೆ ಸನ್ಮಾನ್ಯ ಕುಲಪತಿಯವರ ಪರವಾಗಿ ಕನ್ನಡ ವಿಶ್ವವಿದ್ಯಾಲಯ, ಕರ್ನಾಟಕ ಸರ್ಕಾರ ಮತ್ತು ಸಮಸ್ತ ಕನ್ನಡಿಗರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಐ ಹ್ಯಾಪಿ ವೆಲ್ಕಮ್ ಆನರಬಲ್ ಪೀಪಲ್ಸ್ ಆಫ್ ತ್ರಿಪುರ ಶ್ರೀ ಮಾಣಿಕ್ ಸರ್ಕಾರ್ ಜಿ ಟು ದಿ ಸಕೇತ್. ವೈಯಕ್ತಿಕ ಬದುಕಿನಲ್ಲಿ ಮಾದರಿಯಾಗಿ ಸಾರ್ವಜನಿಕ ರಾಜಕೀಯ ಜೀವನದಲ್ಲಿ ಆದರ್ಶರಾಗಿರುವ ಇಂತಹ ಹಿರಿಯರಿಂದ ನಮ್ಮ ಯುವ ಸಮುದಾಯ, ವಿದ್ಯಾರ್ಥಿಗಳು ಪ್ರೇರಣೆ ಪಡೆಯಲಿ ಎಂಬ ಸದಾಶಯದ ಈ ಕಾರ್ಯಕ್ರಮವನ್ನು ರೂಪಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ನಮ್ಮ ಮಾನ್ಯ ಕುಲಪತಿಯವರಾದ ಪ್ರೊಫೆಸರ್ ಮಲ್ಲಿಕಾ ಎಸ್ ಗಂಟಿ ಮೇಡಮ್ ಅವರನ್ನು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಹಿರಿಯರಾದ ಶ್ರೀ ಜಿವಿ ಶ್ರೀರಾಮ್ ರೆಡ್ಡಿ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೆಯೇ ಉಪನ್ಯಾಸಕರನ್ನು ಸಭಿಕರಿಗೆ ಮತ್ತು ಕನ್ನಡ ವಿಶ್ವವಿದ್ಯಾಲಯವನ್ನು ಉಪನ್ಯಾಸಕರಿಗೆ ಸಂಕ್ಷಿಪ್ತವಾಗಿ ಪರಿಚಯಿಸಲಿರುವ ನಮ್ಮ ಹಿರಿಯರಾದಂತಹ ಪ್ರೊಫೆಸರ್ ಚಂದ್ರಪೂಜಾರಿ ಅವರಿದ್ದಾರೆ. ಅವರನ್ನು ಕಾರ್ಯಕ್ರಮವನ್ನು ಸಂಘಟಿಸಿರುವ ಶ್ರೀ ಸಿದ್ದಗಂಗಮ್ಮ ಮುಖ್ಯಸ್ಥರು,
ಅಭಿವೃದ್ಧಿ ಅಧ್ಯಯನ ವಿಭಾಗ ಇವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕನ್ನಡ ವಿಶ್ವವಿದ್ಯಾಲಯದ ಡೀನರು, ಅಧ್ಯಾಪಕ ವರ್ಗ, ವಿದ್ಯಾರ್ಥಿಗಳು, ಆಡಳಿತಾಧಿಕಾರಿಗಳು ಮತ್ತು ಎಲ್ಲರನ್ನೂ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಹಾಗೆಯೇ ಹೊಸಪೇಟೆ, ಬಳ್ಳಾರಿ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಶ್ರೀ ಮಣಿಕ್ ಸರ್ಕಾರ್ಜಿ ಅವರ ಅಭಿಮಾನಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಹೊಸಪೇಟೆ ಮತ್ತು ಬಳ್ಳಾರಿಯ ಎಲ್ಲಾ ಮಾಧ್ಯಮಗಳ ಬಂಧುಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಹಾಗೂ ತಾಲೂಕು ಮತ್ತು ಜಿಲ್ಲಾ ಆಡಳಿತದ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರನ್ನು, ಅಧಿಕಾರಿ ವರ್ಗದವರನ್ನು ಸ್ವಾಗತಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಸ್ವಾಗತ ಕೋರಿದ ಮಾನ್ಯ ಕುಲಸಚಿವರಿಗೆ ವಂದನೆಗಳು. ಈಗ ತ್ರಿಪುರ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಗೌರವಾನ್ವಿತ ಶ್ರೀ ಮಾಣಿಕ್ ಸರ್ಕಾರ್ ಅವರ ಕಿರುಪರಿಚಯ ಮಾಡಿಕೊಡಲಿದ್ದಾರೆ. ಅಭಿವೃದ್ಧಿ ಅಧ್ಯಯನ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಚಂದ್ರ ಪೂಜಾರಿ ಅವರು. ರೆಸ್ಪೆಕ್ಟೆಡ್ ವೈಸ್ ಚಾನ್ಸಲರ್ ಆಫ್ ದಿ ಯೂನಿವರ್ಸಿಟಿ, ಆನರೇಬಲ್ ಚೀಫ್ ಮಿನಿಸ್ಟರ್ ಅಂಡ್ ಚೀಫ್ ಗೆಸ್ಟ್ ಆಫ್ ಅವರ್ ಟುಡೇಸ್ ಪ್ರೋಗ್ರಾಮ್, ರೆಸ್ಪೆಕ್ಟೆಡ್ ರಿಜಿಸ್ಟ್ರಾರ್ ಶ್ರೀ ಶ್ರೀರಾಮ್ ರೆಡ್ಡಿ ಅಂಡ್ ಡಾಕ್ಟರ್ ಸಿದ್ದಗಂಗಮ್ಮ ಅಂಡ್ ಮೈ ಡಿಯರ್ ಕೊಲೀಗ್ಸ್ ಅಂಡ್ ಫ್ರೆಂಡ್ಸ್, ಐ ಆಮ್ ಹಿಯರ್ ಟು ಇಂಟ್ರೊಡ್ಯೂಸ್ ದ ಆನರೇಬಲ್ ಗೆಸ್ಟ್. And I am doing this in two languages. I will introduce the guest to you in Kannada and introduce the university to the guest in English. This is mainly because this is a special guest we have with us, and all of us should understand what kind of politician he is and what kind of leader he is. That's why I take this opportunity to introduce him in Kannada. ಮಾನ್ಯರೇ, ನಾನು 2014 ಲೋಕಸಭೆ ಎಲೆಕ್ಷನ್ ಆದ ನಂತರ ನಾನು ಅದರ ಮೇಲೆ ಒಂದು ಪ್ರಜಾಪ್ರಭುತ್ವ ಮತ್ತು ಜನಪ್ರತಿನಿಧಿಗಳ ಬಗ್ಗೆ ಒಂದು ಲೇಖನ ಮಾಡುವಂತೇಳಿ ವೆಬ್ಸೈಟ್ ಹುಡುಕ್ತಾ ಇದ್ದೆ. ವೆಬ್ಸೈಟ್ ಹುಡುಕುವಾಗ ನನಗೆ ಅಲ್ಲಿ ಆ ಲೋಕಸಭೆ ಎಲೆಕ್ಷನ್ ಅಲ್ಲಿ ಆಯ್ಕೆಯಾದ ಎಂಪಿಗಳ ಒಂದು ಸರಾಸರಿ ಆಸ್ತಿ ವಿವರ ಸಿಕ್ಕಿತ್ತು. ಆ ವಿವರ ನೋಡುವಾಗ ನಮ್ಮಲ್ಲಿ ಅತಿ ಹೆಚ್ಚು ಆಸ್ತಿ ಇರುವ ಎಂಪಿಗಳು ಇರುವ ರಾಜ್ಯ ಮತ್ತೆ ಅತಿ ಕಡಿಮೆ ಆಸ್ತಿ ಇರುವ ಎಂಪಿಗಳ ರಾಜ್ಯ ನೋಡಿದೆ. ಅತಿ ಹೆಚ್ಚು ಆಸ್ತಿ, ಸರಾಸರಿ ಆಸ್ತಿ ಇರುವವರು ಆಂಧ್ರಪ್ರದೇಶದ ಎಂಪಿಗಳು, ಸುಮಾರು 58 ಕೋಟಿ. ಮತ್ತೆ ಅತಿ ಕಡಿಮೆ ಯಾರು ಅಂತ ನೋಡ್ತಾ ಇದ್ರೆ ತ್ರಿಪುರ ರಾಜ್ಯದ ಎಂಪಿಗಳು, ಅವ್ರದ್ದು ಆಸ್ತಿ ಎಷ್ಟಿರಬಹುದು ನೀವೇ ಒಂದು ಊಹೆ ಮಾಡಿ. ಆಲ್ಮೋಸ್ಟ್ 60 ಲಕ್ಷ, 0.6 ಕ್ರೋರ್. ಸೊ ಇದು ನನಗೆ ಭಾರಿ ಆಶ್ಚರ್ಯ ಆಯಿತು. ನಾವೇನು ಭಾರತದಲ್ಲಿ ಇದೆಯೋ ಅಲ್ಲ ಬೇರೆ ದೇಶದಲ್ಲಿ ಇದ್ದಾಗ ಪ್ರಾಕ್ಟಿಕಲಿ ತ್ರಿಪುರ ಭಾರತದಲ್ಲಿ ಇದೆಯಾ ಅಲ್ಲ ಬೇರೆ ಎಲ್ಲಿಯೋ ಇದೆಯಾ ಅಂತ ಆಲೋಚನೆ ಬಂತು. ಪುನಃ ಹುಡುಕ್ತಾ ಹೋದೆ. ಹುಡುಕ ಹೋಗುವ ಇದು ಕೇವಲ ಅಲ್ಲಿ ಎಂಪಿಗಳ ಕತೆ ಅಲ್ಲ, ಅಲ್ಲೇ ಮುಖ್ಯಮಂತ್ರಿಗಳ ಸ್ಥಿತಿ ಅದರಿಂದಲೂ ಬೇರೆ ರೂಪದಲ್ಲಿ ಇದೆ. ಅವರ ಬಗ್ಗೆ ಈಗಾಗಲೇ ವಾಟ್ಸಪ್ಗಳಲ್ಲಿ, ಮೀಡಿಯಾಗಳಲ್ಲಿ, ಬೋತ್ ಎಲೆಕ್ಟ್ರಾನಿಕ್ ಅಂಡ್ ಪ್ರೆಸ್ ಮೀಡಿಯಾಗಳಲ್ಲಿ ಇವರು ಒಂದು ದೊಡ್ಡ ಸುದ್ದಿ ಏನು ಅಂತ ಹೇಳಿದ್ರೆ, ಇಡೀ ಭಾರತದಲ್ಲಿಯೇ ಒಬ್ಬ ಸ್ವಂತ ಆಸ್ತಿ ಪಾಸ್ತಿ ಇಲ್ಲದ, ಮನೆಯೂ ಇಲ್ಲದ, ಮತ್ತೆ ಸ್ವಂತ ಕಾರು ಇಲ್ಲದ ಒಬ್ಬ ಚೀಫ್ ಮಿನಿಸ್ಟರ್ ಇದ್ರೆ ಅದು ತ್ರಿಪುರದ ಮುಖ್ಯಮಂತ್ರಿ. ಇಟ್ಸ್ ಎ ಗ್ರೇಟ್ ಆನರ್ ಟು ಹ್ಯಾವ್ ಎ ಸ್ಪೆಷಲ್ ಪೊಲಿಟಿಷಿಯನ್ ಅಂಡ್ ಲೀಡರ್ ಲೈಕ್ ದಿಸ್ ವಿತ್ ಅಸ್ ಹಿಯರ್. ಇಲ್ಲಿ ಇದು ಯಾಕೆ ನಾವು ಇವತ್ತು ಸಂಭ್ರಮ ಪಡಬೇಕು ಅಂತ ಹೇಳಿದ್ರೆ, ಇವತ್ತು ಮುಖ್ಯಮಂತ್ರಿ ಆಗ್ಬೇಕು, ಕಡೆಯ ಒಬ್ಬ MLA MP ಆಗಬೇಕು ಅಂತ ಹೇಳಿದ್ರೆ ಕೆಲವು ಕೋಟಿ ಖರ್ಚು ಮಾಡಬೇಕು. ಅವರ ಆಸ್ತಿ ಅವರೇ ಡಿಕ್ಲೇರ್ ಮಾಡಿದ್ದು ಕೆಲವು ಕೋಟಿ ಇರ್ತದೆ. ಇದು ಸಂಪೂರ್ಣವಾಗಿ ನಮ್ಮ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿದೆ. ಅಂಥ ಒಂದು ಪ್ರತಿಕ್ರಿಯೆಗೆ ಭಿನ್ನವಾದ ಒಂದು ವ್ಯಕ್ತಿ ಈಗಲೂ ನಮ್ಮ ಮುಂದೆ ವಿಚಾರಣೆ ಆಗಿದ್ದಾರೆ ಅಂತ ಹೇಳಿದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಇಸ್ ಎ ರಿಯಲ್ ಫ್ಯಾಕ್ಟ್. ಅದರ ಜೊತೆಗೆ ನಾನು ಇನ್ನೂ ಕೆಲವು ಸಂಗತಿಗಳನ್ನು ನಾನು ಹೇಳಬೇಕು. ಇದು ಪ್ರಾಕ್ಟಿಕಲಿ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡಿಕೊಂಡಂತ ವಿಷಯ. ಶ್ರೀಯುತ ಮಾನಿಕ್ ಸರ್ಕಾರ್ ಅವರು ತ್ರಿಪುರದ ರಾಧಾಕಿಶೋರ್ಪುರದಲ್ಲಿ 1949 ಜನವರಿ 26 ಜನಿಸಿದ್ರು. ಸೊ ಇದು ನನಗೆ ಮತ್ತೊಂದು ಸಂತೋಷದ ವಿಷಯ ಯಾಕೆ ಅಂತ ಹೇಳಿದ್ರೆ, ಇವರೊಬ್ಬರು ಬಿಕಾಂ ಪದವೀಧರರು. 1000 ಸ್ಟೂಡೆಂಟ್ ಲೈಫಿನ ಇಡೀ ಸ್ಟೂಡೆಂಟ್ ಲೈಫ್ ಅಲ್ಲಿ ಅವರು ಸಕ್ರಿಯವಾಗಿ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ದ ಸದಸ್ಯರಾಗಿ ಮತ್ತೆ ಅದರ ನಾಯಕರಾಗಿ ಕೆಲಸ ನಿರ್ವಹಿಸಿದ್ದಾರೆ. 1968 ಅವರು ಮಾರ್ಕ್ಸಿಸ್ಟ್ ಕಮ್ಯುನಿಸ್ಟ್ ಪಾರ್ಟಿಯ ಸದಸ್ಯರಾದರು. ಅತಿ ಸಣ್ಣ ವಯಸ್ಸಿನಲ್ಲಿ ಅಂದರೆ ಸುಮಾರು 19 ವಯಸ್ಸಿನಲ್ಲಿ ಅವರು ಕಮ್ಯುನಿಸ್ಟ್ ಪಾರ್ಟಿ ಸದಸ್ಯರಾದರು. 1980
ಮನೆ ಸರ್ಕಾರ ಅವರು ತಮ್ಮ 31ನೇ ವಯಸ್ಸಿನಲ್ಲಿ ತ್ರಿಪುರ ಅಸೆಂಬ್ಲಿ ಸದಸ್ಯರಾಗಿ ಆಯ್ಕಿರೋದು, ಎಂ ಎಲ್ ಎ ಆದರು. ಆ ವರ್ಷ ಅವರು ಕಮ್ಯುನಿಸ್ಟ್ ಪಾರ್ಟಿ ಅತ್ಯುನ್ನತ ಅಂದ್ರೆ 1998ರಲ್ಲಿ ಮತ್ತು ಅವರ 49ನೇ ವಯಸ್ಸಿನಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಅತ್ಯುನ್ನತ ಸಮಿತಿಯ ಅದನ್ನು ಪಾಲಿತ್ ಬುರ ಎಂದು ಕರೀತಾರೆ ಅದರ ಸದಸ್ಯರಾದರು. ಮತ್ತೆ ಅದೇ ವರ್ಷ ಅವರು 1998ರಲ್ಲಿ ಅವರು ತ್ರಿಪುರ ರಾಜ್ಯದ ಮುಖ್ಯಮಂತ್ರಿಗಳಾದರು. ಅಷ್ಟು ಮಾತ್ರ ಅಲ್ಲ, 98ರಿಂದ ಇವತ್ತಿನವರೆಗೆ ಸತತವಾಗಿ 4ನೇ ಬಾರಿ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಇದನ್ನು ಕೂಡ ನಾವು ನೆನಪಿಸಿಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ಮಾಧ್ಯಮಗಳು ಇವತ್ತು ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಆದವರು ಪ್ರಧಾನಿ ಆಗ್ಬೇಕು ಅದಾಗಬೇಕು ಅಂತ ವಿಚಾರ್ತಾ ಇರ್ತಾರೆ. ಅಷ್ಟು ಮಾತ್ರ ಅಲ್ಲ, ಇಡೀ ಮಾಧ್ಯಮ ಹೇಗಿದೆ, ಮಾಧ್ಯಮ ಅಂತಲ್ಲ ಇಡೀ ನಮ್ಮ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ, ಅಂದ್ರೆ ರಾಜಕಾರಣಿಗಳಲ್ಲಿ ಒಳ್ಳೆ ಗುಣ ಹುಡುಕುದೇಗು ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ನಮ್ಮ ಮುಂದೆ ಸೂಜಿಯ ಬಣವೇ ಹತ್ತಿರ ಇರುವಾಗ ಬಣವೆಯಲ್ಲಿ ಸೂಜಿ ಹುಡುಕಿದಾಗೆ ಅಂದ್ರೆ ತುಂಬಾ ವ್ಯವಸ್ಥೆ ಅಷ್ಟು ಕೆಟ್ಟಿದೆ. ಆ ಕೆಟ್ಟ ವ್ಯವಸ್ಥೆಯಲ್ಲಿ ಅಲ್ಲಿ ಇಲ್ಲಿ ಯಾರಾದ್ರೂ ಸಣ್ಣ ಗುಣ ಇದ್ರೆ ಅದನ್ನ ದೊಡ್ಡ ಸಂಗತಿ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಪ್ರಾಕ್ಟಿಕಲಿ ಇನ್ ಎವ್ರಿ ಸೆನ್ಸ್ ದ ಮೋಸ್ಟ್ ಐಡಿಯಲ್ ಪೊಲಿಟಿಷಿಯನ್ ಹಿಯರ್. ಸೊ ಇದೊಂದು ತುಂಬಾ ಸಂತೋಷ ಪಡುವ ವಿಚಾರ ಅಂತ ಅನಿಸ್ತದೆ. ಮತ್ತೆ ಇವರ ರಾಜ್ಯದ ಬಗ್ಗೆ ಹೇಳ್ತಿದ್ರೆ, ಇದು ಒಂದು ನಮ್ಮ ಈಶಾನ್ಯ ಭಾರತದಲ್ಲಿದೆ, ಬಟ್ ಇದರ ಗಡಿ ಬಾಂಗ್ಲಾದೇಶದಲ್ಲಿ ಅತಿ ದೊಡ್ಡ ಗಡಿ ಪ್ರದೇಶ ಬಾಂಗ್ಲಾದೇಶದ ಜೊತೆಗಿದೆ. ಮತ್ತೆ ಅಸ್ಸಾಂ ಮತ್ತೆ ಮಿಜೋರಾಂ ಕೂಡ ಅದರ ಗಡಿ ಭಾಗದಲ್ಲಿ ಮತ್ತು ನೆರೆಯ ರಾಜ್ಯಗಳು. ಇವರ ಇಡೀ ರಾಜ್ಯದಲ್ಲಿ 60% ಕೂಡ ಅರಣ್ಯ ಪ್ರದೇಶ. ಅವರ ಕೃಷಿಗೆ ಸಿಗುವಂತದ್ದು ಕೇವಲ 27% ಮಾತ್ರ ಕೃಷಿಗೆ ಲಭ್ಯ. ಅಷ್ಟು ಮಾತ್ರ ಅಲ್ಲ, ಇದು ಗುಡ್ಡಗಾಡು ಪ್ರದೇಶ, ಆದ್ದರಿಂದ ಅಲ್ಲಿ ರೋಡು ರೈಲ್ವೆ ಮಾಡೋದು ಭಾರಿ ಕಷ್ಟ. ಸೊ ಹಾಗಾಗಿ ದೊಡ್ಡ ಮಟ್ಟಿನ ಕೈಗಾರಿಕೆಗಳು ಅಥವಾ ಸೇವಾ ವಲಯದ ಇಂಡಸ್ಟ್ರಿಗಳು ಅಲ್ಲಿ ಬಂದಿಲ್ಲ. ಹಾಗೆ ಅಂತ ಹೇಳಿ ಅಂದ್ರೆ ನಾವು ಹೇಳುವ ದ ಎಕನಾಮಿಕ್ ಗ್ರೋತ್ ಅಂತ ಹೇಳಿದ್ರೆ ಅದೇನು ಆಗಿಲ್ಲ. ಹಾಗೆ ಅಂತ ಹೇಳಿದ ಕೂಡಲೇ ಅಲ್ಲಿಯ ಜನರ ಜೀವನ ಮಟ್ಟಕ್ಕೆ ಏನು ಕೊರತೆ ಆಗಿಲ್ಲ. ಯು ಮೇ ಬಿ ಸರ್ಪ್ರೈಸ್ ಟು ನೋ ದಟ್ ತ್ರಿಪುರ ಹ್ಯಾಸ್ ಅಚೀವ್ಡ್ 95% ಲಿಟ್ರಸಿ ರೇಟ್, ವಿಚ್ ಇಸ್ ಆಲ್ಮೋಸ್ಟ್ ನಿಯರ್ ಟು ಕೇರಳ. ಅಂಡ್ ಇನ್ ಆಲ್ ದ ಇಂಡಿಕೇಟರ್ಸ್ ಆಫ್ ಡೆವಲಪ್ಮೆಂಟ್, ಹೆಲ್ತ್ ಡೆವಲಪ್ಮೆಂಟ್, ಅದು ಇನ್ಫೆಂಟ್ರಿ ಮಾರ್ಟಾಲಿಟಿ ಇರ್ಬೋದು, ಚೈಲ್ಡ್ ಮಾರ್ಟಾಲಿಟಿ ಇರ್ಬೋದು, ರೀಪ್ರೊಡಕ್ಟಿವ್ ಹೆಲ್ತ್ ಇಂಡಿಕೇಟರ್ಸ್ ಇರ್ಬೋದು, ಅಲ್ಲೆಲ್ಲ ತ್ರಿಪುರ ಹ್ಯಾಸ್ ಅಚೀವ್ಡ್ ಪರ್ಫಾರ್ಮೆನ್ಸ್ ವಿಚ್ ಬಿಯಾಂಡ್ ನ್ಯಾಷನಲ್ ಎವರೇಜಸ್ ಅಂಡ್ ಆಲ್ಸೋ ವಿಚ್ ಇಸ್ ವೆರಿ ಮಚ್ ನಿಯರ್ ಟು ಕೇರಳಸ್ ಪರ್ಫಾರ್ಮೆನ್ಸ್. ನನ್ನ ಪ್ರಕಾರ ಇದೇ ಗತಿಯಲ್ಲಿ ತ್ರಿಪುರ ಬೆಳೆದ್ರೆ ಸ್ವಲ್ಪ ಸಮಯದಲ್ಲಿ ಮಾನವ ಅಭಿವೃದ್ಧಿ ಸೂಚಿಯಲ್ಲಿ ಕೇರಳವನ್ನು ತ್ರಿಪುರ ಹಿಂದಿಕ್ಕುವ ಸಾಧ್ಯತೆ ಇದೆ. ಸೊ ಇಂತಹ ಒಬ್ಬ ರಾಜಕಾರಣಿ, ಅಪರೂಪದ ರಾಜಕಾರಣಿ ನಮ್ಮೊಂದಿಗಿರುವುದು ನಮಗೆಲ್ಲ ತುಂಬಾ ಸಂತೋಷ ತಂದಿದೆ. ಇದು ಇವರ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಿಸುವಂತದ್ದು. ಇನ್ನು ಅವರಿಗೆ ನಾನು ಸ್ವಲ್ಪ ನಮ್ಮ ಯೂನಿವರ್ಸಿಟಿ ಬಗ್ಗೆ ಹೇಳಬೇಕು. ಅವ್ರು ನನ್ನ ಪಕ್ಕ ಕೂತು ಕೇಳ್ತಾ ಇದ್ರು ಏನು ಯೂನಿವರ್ಸಿಟಿ ಅಂತ ಹೇಳಿ. ಸೊ ಲೆಟ್ ಮೀ ಇಂಟ್ರೊಡ್ಯೂಸ್ ಅವರ್ ಯೂನಿವರ್ಸಿಟಿ ಟು ದ ಚೀಫ್ ಗೆಸ್ಟ್. ಅವರ್ ಯೂನಿವರ್ಸಿಟಿ ವಾಸ್ ಫೌಂಡೆಡ್ ಇನ್ ಇಯರ್ 1992. ಇಟ್ಸ್ ವೆರಿ ಕ್ರೂಷಿಯಲ್ ಅಂಡ್ ವೆರಿ ಸಿಗ್ನಿಫಿಕೆಂಟ್ ಪೀರಿಯಡ್ ಇನ್ ದ ಹಿಸ್ಟ್ರಿ ಆಫ್ ಗ್ಲೋಬಲ್ ಎಕನಾಮಿಕ್ ಕ್ರೈಸಿಸ್, ಸಾರಿ ಗ್ಲೋಬಲ್ ಎಕಾನಮಿ ಅಂಡ್ ಆಲ್ಸೋ ಇನ್ ದ ಹಿಸ್ಟ್ರಿ ಆಫ್ ಎಕನಾಮಿ. ಬಿಕಾಸ್ ಆಲ್ ದ ಸ್ಟೇಟ್ಸ್ ಅಂಡ್ ದ ಸೆಂಟ್ರಲ್ ಗವರ್ಮೆಂಟ್ ಆರ್ ಕಾಂಪಿಟಿಂಗ್ ದೆಮ್ಸೆಲ್ವ್ಸ್ ಟು ಲಿಬರಲೈಸ್ ದ ಎಕನಾಮಿ ಅಂಡ್ ಬ್ರಿಂಗ್ ದ ಪೀಪಲ್ ಇನ್ ದ ಕ್ಲಚಸ್ ಆಫ್ ಮಾರ್ಕೆಟ್. ನಾಟ್ ಓನ್ಲಿ ದಟ್, ಆಲ್ ದ ಯೂನಿವರ್ಸಿಟೀಸ್ ಆಲ್ಸೋ ಕಾಂಪಿಟಿಂಗ್, ಬೋತ್ ದ ಸೆಂಟ್ರಲ್ ಅಂಡ್ ಸ್ಟೇಟ್ ಯೂನಿವರ್ಸಿಟೀಸ್ ಆರ್ ಕಾಂಪಿಟಿಂಗ್ ಅಮಾಂಗ್ ದೆಮ್ಸೆಲ್ವ್ಸ್ ಟು ಪ್ರೊಡ್ಯೂಸ್ ದ ಫುಡ್ ಸೋಲ್ಜರ್ಸ್ ಆಫ್ ಕ್ಯಾಪಿಟಲ್. ಸೊ ಇಟ್ ವಾಸ್ ಎ ಬಿಗ್ ಚಾಲೆಂಜ್ ಇನ್ ಫ್ರಂಟ್ ಆಫ್ ಅಸ್, ವೇರ್ ಟು ಮೂವ್, ಐದರ್ ಟು ಗೋ ಅಲಾಂಗ್ ವಿತ್ ದ ಕರೆಂಟ್ ಆರ್ ಟು ಟ್ರೋಡ್ ಎ ಡಿಫ್ರೆಂಟ್ ಪಾತ್. ಫಾರ್ಚುನೇಟ್ಲಿ ದ ಫೌಂಡರ್ಸ್ ಆಫ್ ದಿಸ್ ಯೂನಿವರ್ಸಿಟಿ ಮೇಡ್ ಎ ಡಿಸಿಷನ್ ಟು ಟ್ರೋಡ್ ಎ ಡಿಫ್ರೆಂಟ್ ಪಾತ್ ಅಂಡ್ ದಟ್ ಡಿಫ್ರೆನ್ಸ್ ಇಸ್ ಬೇಸ್ಡ್ ಆನ್ ಟೂ ಥಿಂಗ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿ ಹವ್ ಡಿಸೈಡೆಡ್ ನಾಟ್ ಟು ಇಂಪಾರ್ಟ್ ಎ ನಾಲೆಜ್ ವಿಚ್ ಮೇಕ್ಸ್ ದ ಸ್ಟೂಡೆಂಟ್ಸ್ ಫೀಲ್ ಇನ್ಫೀರಿಯರ್ ಆಫ್ ಹಿಸ್ ಲ್ಯಾಂಗ್ವೇಜ್, his culture, his occupation. We have decided not to impart that kind of knowledge. And at the same time, we have decided to produce knowledge which is rooted in our culture and which empowers our own people who are at the bottom of our society. This is the main goal of our universities. In order to achieve these challenges, we have got 4 faculties here. Faculties of language, faculty of social science, faculty of fine arts, and faculty of science. Each faculty of language has 6 departments, and faculty of social science has 7 departments, faculty of fine arts 3 departments, one of the departments which was performing in front of you, and the faculty of science which has not developed, it is working like a department. But all these departments are focusing on the problems of people who are working at the toiling at the bottom of our society.
To be specific, we work on the society, polity, economy and culture of those who are marginalized or excluded by capital. We strongly believe that more than 70% of our people live not because of universities, but in spite of universities. That's what I personally believe. These large majorities do agriculture, do business, do petty production, and earn their livelihood with their own inherited skill and money borrowed from friends and relatives and using their own small residence for production purpose. Banks don't finance, governments don't give land or water or natural resources for them. Universities don't study them. They're not, this majority is not a very big issue for them. Even if they study them, they study the intention of bringing them into the aura of modernity or into the exploitation of capital. We look at this silent majority as the basis for our foundation of our economy, polity, society and culture, and consider that we have to learn a great lesson from this silent majority. Let me once again make it clear that this event is a big event for us because a special individual and a special institutions are meeting together. Let us cherish this moment, my dear friends. Thank you. ಮಾನ್ಯರ ಪರಿಚಯ ಮಾಡಿಕೊಟ್ಟ ಡಾಕ್ಟರ್ ಎಂ ಚಂದ್ರಪೂಜಾರಿ ಅವರಿಗೆ ಧನ್ಯವಾದಗಳು. ಈಗ ತ್ರಿಪುರ ರಾಜ್ಯದ ಮುಖ್ಯಮಂತ್ರಿಗಳಾದ ಗೌರವಾನ್ವಿತ ಶ್ರೀ ಮಾಣಿಕ್ ಸರ್ಕಾರ್ ಅವರಿಂದ ಪೊಲಿಟಿಕಲ್ ಎಕಾನಮಿ ಆಫ್ ತ್ರಿಪುರ ವಿಷಯ ಕುರಿತು ವಿಶೇಷ ಉಪನ್ಯಾಸ. ನಾವು ಐ ರಿಕ್ವೆಸ್ಟಿಂಗ್ ಆನರಬಲ್ ಚೀಫ್ ಮಿನಿಸ್ಟರ್ ಶ್ರೀ ಮಾಣಿಕ್ ಸರ್ಕಾರ್ ಟು ಡೆಲಿವರ್ ದ ಸ್ಪೆಷಲ್ ಲೆಕ್ಚರ್ ಆನ್ ಪೊಲಿಟಿಕಲ್ ಎಕಾನಮಿ ಆಫ್ ತ್ರಿಪುರ. ಪ್ಲೀಸ್ ಸರ್. Good morning, everybody present here. Honorable Vice Chairman of this university, Registrar of this university, important faculty members sitting on the dais, other dignitaries, among the listeners or spectators, whatever you call it, the elderly person, mothers and sisters, brothers and friends. At the very outset, I'd like to convey my heartfelt gratitude to you all for inviting me to remain in your midst to speak something about Tripura. I must say, it is because of your Vice Chancellor, actually, this program can be organized. In the morning, I was a little doubtful because of my health problem whether ultimately, it would be possible on my part to come over here. However, I know all of you are waiting here anxiously. That's why I have rushed. I shall not take much of your time. I shall try to be very, very brief. But this subject, economic polity of Tripura, the canvas is very, very wide and deep. Anything and everything can be said. That is what I shall not try to do. I shall start speaking before the left front came in the office in Tripura. I don't say power. Power actually rests with the government at the center. In these days, governments have no power. Very frankly, I am saying. Generally, I say
office, state office. However, before coming to office, by the left one, they are in Tripura. While I was a college going student, we used to say, see, every year there was starvation death during communist regime in Tripura. Our mothers, particularly tribal mothers and sisters, because of their hunger, they were forced to sell their offspring, children. The menfolk of a family in search of work and food, they had to leave Tripura, but most of them usually did not come back. Thus, the families got shattered. Where the mother? Where the children? Where is the father? No link between them. This was the situation. There was no democracy. Panchayat system, no secret voting, raising hands. That was also controlled by the landlords in the villages. They used to choose their own person, own people, who would serve according to their wish and will. That was the system. Road connectivity, hardly any. Power, it was even less than 5 megawatt production of power. College, only 4-5 colleges. There was no university, no medical college. That was the situation. More than 80% of the people of Tripura at that point of time, they were belonging to below poverty line, BPL. No shelter, no clothing, no medicine for taking care of their health. A horrible situation. In that situation, left front came to office in the year 1978, January. Before they are coming to office, there was no proper planning in the state. After left front came to office, they started developing planning. Actually, our predecessor, they paved the way, standing where now we have been trying to further advance our state Tripura. The role played by the leaders of the left front government there in Tripura cannot be ignored and undermined. What is the basic thinking of the planning of the left front government in Tripura? What is the focus? Our main focus, if you ask me,
Then one point I can tell you, to improve the quality of the standard of life of the common people of Tripura in a gradual manner. No one should suffer from starvation. No one should be forced to take shelter under a tree. No one should suffer from problem of clothing. No one should suffer from inadequacy of medicine for taking care of his or her health. No one should suffer from sending his or her children to the school for getting educated. These are the basic points which the left-wing government included in its plan, and we have been implementing this now. Now, what we have been doing? Most of the people in Tripura, they had no land. Left from government undertook land reforms to provide them land. Those who are landless, they should be provided land. Of course, in Tripura, number of big landlords was not that big like your Karnataka. But the government land, which he called in the administrative term khas land, left from government in Tripura consciously decided that khas land should be distributed among the landless. That is the basic thing. Then the decision is this: they should be provided one shelter. Then, for development of their agriculture, government has to help by extending irrigation facilities in a big way. Because without water, cultivation cannot be done. It's the most important component. So in Tripura now, we are not charging a penny from the farming community for irrigation. Rather, what power we are extending for prosecuting irrigation facilities, state government is giving subsidy about 50 to 55 crores so that high cup tower cannot create any trouble or burden to the poor farmers. That is what the approach with regard to agriculture the government of Tripura has adopted and being implemented. Not only this, the good quality seeds the government is providing, fertilizer, subsidized rate, government is providing, for modernization, machineries are required nowadays, with a subsidized rate, government is providing. In that way, the cost of production of their produce is remain controlled. And at the same time, the government of Tripura has been putting pressure on the nationalized banks so that they come forward to help the
poor farming community by extending monetary help through Kishan Credit Card. It is called KCC. I do not know whether this is being followed or implemented in Kannada. But in Tripura, we are regularly putting pressure on the nationalized banks, because the nationalized banks, though they declare so many good programs, but actually for the poor people, they don't show that much of interest. They are rather very much interested to extend their help to the corporate houses, you know. You have been watching all these things now. But in Tripura, we have been forcing them that you have to give money to the poor peasants, so your cases. Because of this, what I say, in Tripura, not a single farmer is committing suicide because of that farmer. Not a single farmer. Of course, now we have been asking the Government of India to set up some centers through which they can purchase the produce of the farmers. Earlier government and the present government, they are not showing that much of interest in this regard. Tomorrow I am going to Delhi. I fixed a program with the Food Minister of India, Mr. Ram Vilas Paswan. He is a gentleman, no doubt about it. There will be only one point of discussion with him, nothing else. Why HCI should not set up centers in different parts of Tripura to purchase the produce of the farming community of Tripura? Because still you are sending rice to Tripura for maintaining the public distribution system. So rice is going either from Punjab or from Tamil Nadu or from Andhra. Why unnecessarily you should take the burden of the expenditure of transportation? Yes, total requirement cannot be met through this outlet of purchasing the produce of farmers. At least 50%. If it is done, then farming community of Tripura will be highly benefited. I do not know what stand the minister will take, because earlier I had the occasion to meet the chairman of FCI. He was very, very friendly, he was very, very positive. He sent a team of officers. They had talks with our food department, our agriculture department. Some areas we have identified, they were happy to see all these things. And they told, yes, that could be done. But not yet, they have implemented all these things. However, tomorrow I am going, I shall talk to the minister. This is the situation in agriculture. I can tell you, for each and every essential commodities in Tripura, we have to import from outside Tripura. Not only rice and wheat, all other essential commodities. Because after the partition of India, Tripura got from its three sides landlocked. It got alienated from the mainland states of our country. That was a big, big problem. So in that situation, we had to import all these essential commodities from outside. And the rate of essential commodities in Tripura used to be 10 to 15% higher than that of other parts of the country. That was the situation. Now also, we have not come to such a position and claim that yes, this problem is over. No.
that cannot be said, but it is improving. Production is improving. We have planned a program of earning self-sufficiency in food grains. And that program is being implemented for last 15-20 years. There has been gradual improvement in the production of food grains. And at the same time, also, horticulture sector. In that sector also, now we have started exporting some items from Tripura to outside Tripura. That is the development. So this was the basic thing for us, because it was very, very clear to us, and still it is clear to us. In our country, there is a hype of industrialization. How industry will develop until and unless agriculture develops in proper fashion? Because more than 70% people are residing in the countryside. And most of them are directly, indirectly dependent on agricultural activities. If their purchasing capacity is not improved, even if one after another industrial units are set up, if they produce good commodities for our use, but if the 70 or 75% people, they have no money, how they will purchase all these things? Still, we believe the Indian economy is mostly dependent on agriculture. Without taking care of its overall development, industrialization cannot be successful. So in Tripura, what I told you, industrialization is in our mind. But it is very, very clear to us, we are actually isolated from other parts of the country. No rail. National highway was in very, very poor condition, pathetic condition. Air connectivity, in a day, only one aircraft used to land, used to fly. In a state capital. It was heaven in the case of Chief Minister. He went to the airport, sitting there hours after hours. Aircraft was supposed to be reached by 10:30. It reached there by 5:30. That was the situation. Power, I have told you, less than 5 megawatt. Power and development is synonymous. In one hand, development of connectivity, and on the other hand, development of power generation. Without the combination of both, and at the same time, improvement of the economic condition of the poor people, residing in the villages, industrialization cannot be successful. So now we have started giving emphasis on industrialization. 15-20 years back, it was not in our priority, but now we have started giving priority to the industrial sector. So now what I can tell you, rail, it is because of sustained ceaseless struggle. The people of Tripura have been forced, the government of India, to link its capital with rail. Now, aircraft in a day, 18 to 20 aircraft is landing and flying. It's a miracle change. Power production, Tripura is now surplus. From Tripura, at least 100 megawatt power we are sharing with our neighboring country, that is Bangladesh. I think nowhere in the country. This is the situation. Telecommunication, that is another important component in this modern age.
broadband facilities was hardly any. But now from Chittagong Cox Bazar, it is because of the government of Bangladesh, they are very, very friendly to us. They have allowed us to take 10 gigabyte broadband facilities from Cox Bazar. And it is in vogue now. Now Tripura, that is Agartala, our capital town, is the third outlet through which we can connect with any part of the world. One is Mumbai, another is Tamil Nadu, third is Agartala. That is the situation. So in this situation, now we have started thinking that yes, the time has come, we should now try for development of this industry. Our industry mainly on natural gas. Tripura is actually floating on natural gas. And quality of gas, the experts have said, the methane content, it is 97%. This sort of quality of gas is not available in other parts of the country. And success rate of exploration is more than 50% nowhere in the country. So on the basis of this, now we are trying our level best to develop industry on the basis of natural gas. Another important area, that is rubber, natural rubber. Kerala is the first rubber growing country in India. Next to Kerala, Tripura is the second largest rubber producing state in India. So on the basis of rubber, we are also trying to develop industry. In our industrial area which we have established, we have developed one rubber park, where at this moment, 6 or 7 rubber industries are operating. Some 10 to 15 more will come within a very short span of time. This is the second area. Third is fruits. Fruits processing. Because you see, nature cannot give each and everything to each and every state. Generally, nature shares it. That is the experience, wonderful. So, it has not given us everything. But what are the items it has provided us? We want to exploit it, use it in a very positive manner. So, jackfruit, abundance in it. Production is abundance in Tripura. Lychee, pineapple, best in the country, quality. And now, mango is coming, banana is coming. So, at least on the basis of these 4 or 5 items, we have started thinking that fruits processing industrial unit can be built in Tripura. That is what we have been trying to do. These are the third area. Fourth area, bamboo and cane. In Tripura, in our forest, our Tripura is covered by forest 60%. It is fifth in the country. Among the top 5, Tripura is one. And in the forest, there are 17 species of bamboo, and among which there are 3-4 species which are not available in other parts of the country. Based on which we want to develop bamboo and cane industry. And at the same time, medicinal plant. There are 22 plants have been identified by the forest experts. These are rarest of the rare species,
These are not available in other parts of the country. And it was not to our knowledge. We came to know just 4 or 5 years back that people are going from southern part of India. They have linked with the Middle East. They are going there. They are collecting these herbs from Tripura and sending it abroad. And they are actually gaining a very good amount. So now we have started taking care of this area. So you see, these 4 or 5 areas, apart from this, some other things are there. I am not going to deal all these things. So first is agriculture. Then the other important preconditions for setting up of industry, particularly connectivity, etc., all these things. And then industry. Connectivity, you see, the quality of national highway in Tripura is not good. It is actually because of the government of India. But internal connectivity, we have more than 8,000 habitations. Each and every habitation is connected by the state government with all weather roads. We have done it. So this connectivity is far better than that of national highway. This is the situation. So in this situation now, what we have been observing, that people have started showing their interest, going there and thinking of invest their capital. Because you see, other governments, they used to organize meet of industrialists.